ಕೇಂದ್ರ ಸರ್ಕಾರದ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಒಂದು ಘೋಷಣೆಗಳು ಇನ್ನೂ ಜನರಿಗೆ ತಲುಪಲಿಲ್ಲ. ನೀವು ಭಾಳ ಆಲೋಚನೆ, ಇವತ್ತು ನೀವು ಸುಮಾರು ದಿವಸದ ನಂತರ ನಾನು ಪತ್ರಿಕಾ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಮಾತಾಡ್ತೇನೆ. ಒಂದೇ ಒಂದು ಯೋಜನೆ ಅವರು ಹೇಳಿದರು, ಅಕ್ಕಿ ಜೊತೆಯಲ್ಲಿ ಗೋಧಿ ಕೊಡ್ತೇವೆ ಮತ್ತು ಪ್ರತಿಯೊಂದು ರೇಷನ್ ಕಾರ್ಡಿಗೂ 2 ಕೆಜಿ ತೊಗರಿಬೇಳೆ ಕೊಡ್ತೇನೆ ಹೇಳಿದರು. ಜಾರಿಯಾಗಿಲ್ಲ, ಬರೇ 5 ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಇದು ಮೋಸ ಅಲ್ವಾ? ಜನರಿಗೆ ಯಾಕೆ ಮೋಸ ಮಾಡ್ತೀರಿ? ಕಷ್ಟದಲ್ಲಿದ್ದಾರೆ ಜನ. ನಾವು ಮತ್ತು ಹೇಳಿತ್ತು, APL ಮತ್ತು BPL ಅವರಿಗೆ ನೀವು ವ್ಯತ್ಯಾಸ ಮಾಡಬೇಡಿ. APL BPLಗೂ ಒಂದೇ ಲೆಕ್ಕದ ಆಹಾರ ಸಾಮಗ್ರಿಗಳನ್ನು ಕೊಡಿ ಅಂತ ಹೇಳಿತ್ತು, ಅದು ಕೊಡಲಿಲ್ಲ. ಮತ್ತು ಹೇಳಿದರು ಒಂದು ಕಿಟ್ ಕೊಡ್ತಾರೆ ಮೋದಿ ಅವರು ಅಂತ ಹೇಳಿದರು. ವೆದರ್ ಎನಿಬಡಿ ಹ್ಯಾಸ್ ರಿಸೀವ್ಡ್ ಮೋದಿ ಕಿಟ್? ಕೊಡಬೇಕಲ್ವಾ? ಜನ ಕಷ್ಟದಲ್ಲಿರುವಾಗ ನೀವು ಅವರಿಗೆ ಪ್ಯಾಕೇಜು ಸಹಕಾರ ಮಾಡದೇ ಇದ್ರೆ, ದಿನಸಿ ವಸ್ತುಗಳನ್ನು ಕೊಡದೇ ಇದ್ರೆ ಅವ್ರು ಎಲ್ಲಿ ಹೋಗುದು? ಕೆಲಸಕ್ಕೆ ಹೋಗ್ಬೇಡಿ ಅಂತೀರಿ, ಮನೆಯೊಳಗೆ ಕೂತ್ಕೊಳ್ಳಿ ಅಂತೀರಿ, ಹೊರಗೆ ಬಂದರೆ ಕೇಸ್ ಆಗ್ತೇನೆ ಅಂತೀರಿ, ಕಾರು ಬಿಡಬೇಡಿ ಅಂತೀರಿ, ಬೈಕ್ ಹೋಗ್ಬೇಡಿ ಅಂತೀರಿ. ಎಲ್ಲವೂ ನಾವು ಹೇಳೋದನ್ನು, ನಾವು ಬರೀ ಹೇಳೋದು ಮಾತ್ರ ಅವ್ರು ಕೇಳಬೇಕು ಹೊರತು ನಾವು ಕೊಡೋದು ಏನು ಬೇಡವಾ? ಸರ್ಕಾರ ಆಲೋಚನೆ ಮಾಡಬೇಕು. 3 ತಿಂಗಳ ಪೆನ್ಷನ್ ತೀರಿಸಿಕೊಡ್ತೇನೆ ಹೇಳಿದ್ರಿ, ಹಿಂದೆನೇ 5 ತಿಂಗಳದ್ದು ಬರಲಿಲ್ಲ, ವಿಡೋ ಪೆನ್ಷನ್ ಬರಲಿಲ್ಲ, ಅಂಗವಿಕಲರಿಗೆ ಬರಲಿಲ್ಲ, ಓಲ್ಡ್ ಏಜ್ ಬರ್ ಯಾವುದು ಬರಲಿಲ್ಲ. ಈಗ ಮತ್ತು ನೀವು 5 ತಿಂಗಳದ್ದು ಪ್ಲಸ್ 3 ತಿಂಗಳು 8 ತಿಂಗಳು ಕೊಡಬೇಕಿತ್ತಲ್ಲ. ನೀವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕ್ವಶನ್ ಮಾಡಿ, ಕೊಟ್ಟಿದ್ದೀರಾ ನೀವು? ಎಷ್ಟೇನು ಕೊಟ್ಟಿದ್ದಾರೆ ಕೇಳಿ, ಯಾಕೆ ಕೊಡಲಿಲ್ಲ ನೀವು? ಮತ್ತು ಹೇಳ್ತೀರಿ ನರೇಗಾ ಯೋಜನೆಯಲ್ಲಿ ಕೂಲಿ ಮಾಡಿ ಅಂತ. ನಮ್ಮ ಸೋನಿಯಾ ಗಾಂಧಿ ಅವರು ಹೇಳಿದರು, ನಮ್ಮ ಸರ್ಕಾರ ಹೇಳಿತ್ತು, ನೀವು ಅಡ್ವಾನ್ಸ್ ಕೂಲಿ ಕೊಡಿ, ಅವ್ರದ್ದು ಜಾಬ್ ಕಾರ್ಡ್ ಇದೆ, ಯಾರಿಗೆ ಅದು ಕೊಟ್ಟರೆ ನೀವು 1 ಪೈಸೆ? EMI ಕಟ್ಟಬೇಡಿ ಹೇಳಿದ್ರಿ, ಯಾರ್ಯಾರು ಬ್ಯಾಂಕಲ್ಲಿ ದುಡ್ಡಿದ್ದ ಅದೆಲ್ಲ ಕಟ್ ಮಾಡಿದ್ರಿ, ಸಂಬಳ ಬರೋರ ದುಡ್ಡನ್ನು ಕಟ್ ಮಾಡಿದ್ರಿ. ಹೇಗೆ ಬದುಕಬೇಕು ಜನ? ಸರ್ಕಾರದ ಮಾತನ್ನು ಉಳಿಸಿಕೊಳ್ಳಿ ಕಲಿಬೇಕು. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ನಮ್ಮ ರಾಜ್ಯದ ಜನತೆ ಕೊಟ್ಟ ಮಾತನ್ನು ಉಳಿಸ್ಲಿಕ್ಕೆ ಕಲಿತರೆ ಜನಸ್ಪಂದನೆ ಮಾಡ್ತಾರೆ. ನಾವು ಸಹಕಾರ ಕೊಡಲಿಕ್ಕೆ ರೆಡಿ ಇದ್ದೇವೆ. ವಿ ಕಾಂಗ್ರೆಸ್ನವರು ನಾವು ಏನು ಹೇಳಿದಕ್ಕೂ ನೋ ಅನ್ನಲಿಲ್ಲ. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆ ಅವರಲ್ಲಿ ಕಾಂಪಿಟೀಷನ್, ಊಟ ಕೊಡೋದು ಯಾರು? ವೇದವ್ಯಾಸ್ ಕೊಡುದ, ಭರಶೆಟ್ಟಿ ಕೊಡುದ? ಅಯ್ಯೋ, ಊಟ ಕೊಡಲಿಕ್ಕೆ ಈಗ ಸರ್ಕಾರನೇ ಯೋಜನೆ ಮಾಡಿಕೊಂಡಿದೆ, ಗೌರ್ಮೆಂಟ್ ಜೀವ ಬಂದಿದೆ. ಯಾರು ಅಲೆಮಾರಿಗಳಿರ್ಬೋದು, ಕೆಲಸ ಇಲ್ಲದವರು ಇರ್ಬೋದು, ಬೇರೆ ಊರಿನಿಂದ ಬಂದವರು ಇರ್ಬೋದು, ಭಿಕ್ಷುಕರು ಇರ್ಬೋದು, ಎಲ್ರಿಗೂ ಸರ್ಕಾರದ ದುಡ್ಡಿನಿಂದಲೇ ಊಟ ಕೊಡಿ ಅಂತ ಹೇಳಿದ್ದಾರೆ. ನೀವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಾ? ಅದರ ಜೊತೆಯಲ್ಲಿ ಇಂದಿರಾ ಕ್ಯಾಂಟೀನಲ್ಲಿ ಫ್ರೀ ಊಟ ಕೊಡ್ತಾ ಇದ್ರು, ಅದಕ್ಕೆ ನೀವು ಚಾರ್ಜ್ ಮಾಡ್ತಾ ಇದ್ದೀರಿ. ಏನು ಆಡಳಿತ ನಿಮ್ಮದು? ಯು ಆರ್ ನಾಟ್ ಏಬಲ್ ಟು ಮ್ಯಾನೇಜ್ ಅಂತೆ. 10 ರೂಪಾಯಿಗೆ ಊಟ ಕೊಡುವಂಥದ್ದು ಫ್ರೀ ಕೊಡಬೇಕು ಅಂತ ಹೇಳಿದ್ರು, ಕೊಡ್ತಾ ಇದ್ರು ಕೆಲವು ದಿನ. ಈಗ ಪುನಃ ಅದಕ್ಕೆ ಚಾರ್ಜ್ ಮಾಡಿ ಪ್ರಾರಂಭ ಮಾಡಿದ್ರಿ. ಮತ್ತೆ ಅಲ್ಲಿ ನೀವು ಹಾಸ್ಟೆಲ್ಗೆ ಹೋಗಬೇಕು, ನಿಮ್ಮ ನಂತೂರಿನಲ್ಲಿ ಎಲ್ಲ ಅಲೆಮಾರಿಗಳು, ದೂರ ದೂರ ಊರಿನವರು ಎಲ್ಲ ಹಾಸ್ಟೆಲಲ್ಲಿ ಹಾಕಿದ್ದಾರೆ. ಅಲ್ಲಿ ಡಿಸ್ಟೆನ್ಸಿಂಗ್ ಇದೆಯಾ? ಸೋಷಿಯಲ್ ಡಿಸ್ಟೆನ್ಸ್ ಏನು ಹೇಳ್ತೀರಿ ಅದು ಇದೆಯಾ? ಅಲ್ಲಿ ಊಟ ಕೊಳೆತ ಊಟ ಕೊಟ್ಟಿದ್ದಾರೆ. ನಾನು ಮತ್ತು ಕಾದರ್ ನಿನ್ನೆ ಬೆಳಿಗ್ಗೆ ಹೋಗಿ ಊಟದ ಕ್ವಾಲಿಟಿ ನೋಡಿ ಅಲ್ಲಿಯೇ ಅವರ ಕಿಚನಲ್ಲಿ ಊಟ ಮಾಡಿಕೊಡಬೇಕು ಅಂತ ಹೇಳಿದ್ದೇವೆ. ಏನಾಗಿದೆ ಸರ್ಕಾರಕ್ಕೆ? ರಾಜ್ಯ ಸರ್ಕಾರ ಹೇಳಿದೆ ಪ್ರತಿ ಒಂದು DC PD ಅಕೌಂಟಲ್ಲಿ 5 ಕೋಟಿಗೂ ಹೆಚ್ಚು ದುಡ್ಡನ್ನು ನಾವು ಇಟ್ಟಿದ್ದೇವೆ, ದುಡ್ಡಿಗೆ ಸಮಸ್ಯೆ ಇಲ್ಲ. ಇವತ್ತು ಲ್ಯಾಬನ್ನು, ಟೆಸ್ಟಿಂಗ್ ಲ್ಯಾಬನ್ನು ಮಾಡಿ ಅಂತೇಳಿದೆ, ಇನ್ನೂ ಮಾಡಲಿಲ್ಲ. ಅದರ ಮಿಷಿನ್ ಬಂದಿದೆ, ಕೂತಿದೆ, ಪರ್ಮಿಷನ್ ಬರಲಿಲ್ಲ. ಅದನ್ನು ಇನ್ನೂ ನೀವು ಇಫೆಕ್ಟ್ ಮಾಡಲಿಲ್ಲ. ವೆಂಟಿಲೇಟರ್ಸನ್ನು ಇನ್ನೂ ಅರೇಂಜ್ಮೆಂಟ್ ಮಾಡಲಿಲ್ಲ. ಬಾಡಿಗೆ ಹೋಟೆಲ್ಗಳಲ್ಲಿ ಬಾಡಿಗೆ ರೂಮ್ಗಳನ್ನು ಮಾಡಿ ಇಂಥಾಗೆ ನೀವು ರೆಡಿ ಇಡಿ ಅಂತ ಹೇಳಿದರು, ಆಲೋಚನೆ ಇಲ್ಲ. ಪುಣ್ಯಕ್ಕೆ ನಮಗೆ ಏನು ದುರಷ್ಟವಶ, ನಮಗೆ ಏನು ಅಂಥ ದೊಡ್ಡ ಕೇಸ್ಗಳು ಬಾರದೇ ಇರೋದರಿಂದ ನಾವು ಸೇಫ್ ಇದ್ದೇವೆ. ಏನಾದರೂ ಬಂದರೆ ನಿಮ್ದು ಏನಿದೆ? ದೂರ ಆಲೋಚನೆಯಿಂದ ಏನು ಮಾಡ್ತಾ ಇದ್ದೀರಿ? ನಿಮ್ಮ ರೋಡ್ ಮ್ಯಾಪ್ ಎಲ್ಲಿದೆ? ಹಾಗಾಗಿ ಕೇಂದ್ರ ಸರ್ಕಾರ ತನ್ನ ರಾಜ್ಯ ಸರ್ಕಾರ ಕೊಟ್ಟ ಮಾತನ್ನು ಇಮ್ಮಿಡಿಯೇಟ್ ಆಗಿ ಈಡೇರಿಸಬೇಕು ಅಂತ ನನ್ನ ಒತ್ತಾಯ. ಮಾಡದೇ ಇದ್ರೆ ಸಹಕಾರ ಕೊಡ್ತೇವೆ ಅಂತ ಹೇಳಿಲ್ಲ ಹೇಳಬೇಡಿ. ಇವತ್ತು ವೆನ್ಲಾಕ್ನಲ್ಲಿ 128 ಪೇಷೆಂಟ್ಗಳು ಡಯಾಲಿಸಿಸ್ನಲ್ಲಿ ಇದ್ದಾರೆ. ಇಡೀ ವೆನ್ಲಾಕ್ ಆಸ್ಪತ್ರೆಯನ್ನು ಕೋವಿಡ್ ಆಸ್ಪತ್ರೆ ಅಂತ ಮಾಡಿದ್ರಿ.
128 ಪೇಷಂಟ್ಗಳು, 218 ಪೇಷಂಟ್ಗಳನ್ನು ನೀವು ಹೊರಗೆ ಹಾಕಿದ್ದೀರಿ. ಅವರು ಎಲ್ಲಿ ಹೋದರೂ ಡಯಾಲಿಸಿಸ್ಗೆ ಅವಕಾಶಗಳು ಕೊಡ್ತಾ ಇಲ್ಲ, ದೂರುಗಳು ಬರ್ತಾ ಇಲ್ಲ. ಮತ್ತು ಯಾರು ಪೇಷಂಟ್ಗಳು ಬೆಂಗಳೂರಿನಿಂದ ಹೊರಗಡೆ ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಅವರಿಗೆ APL BPL ಅಂತ ಲೆಕ್ಕ ಮಾಡದೆ ಬೆಂಗಳೂರು ಆಸ್ಪತ್ರೆಯಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರೋ ಅದೇ ಕಾಸ್ಟಲ್ಲಿ ಹೊರಗಿನ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಬೇಕು ಅಂತ ನಾವು ಹೇಳಿತ್ತು. ಆದರೆ ಮಾಡ್ತಾ ಇಲ್ಲ. BPL ಇದ್ದವ್ರಿಗೆ ಮಾತ್ರ, APL ಇದ್ದವ್ರಿಗೆ ನೀವು ದುಡ್ಡು ಕಟ್ಟಿ ಅಂತ ಹೇಳ್ತಿದ್ದಾರೆ. ಯಾಕೆ ಗೌರ್ಮೆಂಟ್ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದವನು? ಮನೆಯಲ್ಲಿ ಗತಿ ಇಲ್ಲ ಅಂತ ಆಗಿದ್ದು. ಅವನು APL ಇರಲಿ BPL ಇರಲಿ ಕಾರ್ಡೇ ಇಲ್ಲದಿರಲಿ, ಯಾವಾಗ ಆ್ಯಸ್ ಆನ್ ದ ಡೇಟ್ ನೀವು ಖಾಲಿ ಮಾಡುವಾಗ ಅವನು ಬೆಂಗಳೂರು ಆಸ್ಪತ್ರೆಯಲ್ಲಿ ಇದ್ದು ಅವನ ಅಲ್ಲಿ ಬಂದ ಅಂದರೆ ಅರ್ಥ ಅವನಲ್ಲಿ ದುಡ್ಡು ಇಲ್ಲ ಅಂತ. ನೀವು ಅದನ್ನು ಮಾಡಲಿಕ್ಕೆ ತಯಾರಿಲ್ಲ, ಬರೀ ಮಾತುಗಳಲ್ಲಿ ಹೇಳ್ತಾ ಇದ್ದೀರಿ ವಿನಃ ಯಾವುದೇ ಸೌಕರ್ಯಗಳು ಸರ್ಕಾರದ ದುಡ್ಡು ಬಿಡುಗಡೆ ಆಗಿ ಜನರಿಗೆ ತಲುಪಲಿಲ್ಲ.